ಕಾರ್ಯಾಧ್ಯಕ್ಷರಾಗಿದ್ದಂಥ ಮಾನ್ಯ ಭುವನಾಯ್ಡವರು ಈ ಭಾಗದ ಶಾಸಕರಾಗಿ ಸಂಸದರಾಗಿ ಪಕ್ಷವನ್ನು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ 11ನೇ ತಾರೀಕು ಅಟಸ್ತ ಅವರು ನಿಧನರಾದರು. ನಮ್ಮೆಲ್ಲರೂ ಕೂಡ ಆಗತ ಆಗಿದೆ. ಇವತ್ತು ಅವರ ಸದ್ದಾಂಗ 11ನೇ ದಿವಸ ಕಾರ್ಯಕ್ರಮವನ್ನು ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಯಳಂದೂರು ತಾಲೂಕಿನಲ್ಲಿ ಅವರ ಆಪ್ತರಾದಂಥ ಮಾನ್ಯ ದೊಡ್ಡಯ್ಯನವರು ಇವತ್ತು ಕೃಷಿ ಇಲಾಖೆ ಆವರಣದವರೇ ಅವರು BSc AG ಮತ್ತು MSc AG ಪದವೀಧರರಾದ್ದರಿಂದ ಕೃಷಿ ಇಲಾಖೆಯ ಕಚೇರಿ ಆವರಣದಲ್ಲಿ ತೆಂಗಿನ ಸಸಿಗಳನ್ನು ನೆಡುವ ಮುಖಾಂತರ ಅವರಿಗೆ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಹೇಳಿ ಅವರು ಕಾರ್ಯಕ್ರಮ ಹಮ್ಮಿಕೊಂಡ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಗೂಡಿ ಬಂದು ಇಲ್ಲಿ ಕೃಷಿ ಇಲಾಖೆ ಆವರಣದೊಳಗಡೆ ತೆಂಗಿನ ಸಸಿಗಳನ್ನು ನೆಡುವ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಹೇಳಿ ಆ ಭಗವಂತದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ನಮಸ್ಕಾರ. ಓಕೆ ಸರ್. ಅಭ್ಯರ್ಥಿಯಾಗಿ ಅವ್ರ ಸುಪುತ್ರರಾದಂಥ ದರ್ಶನ್ರವರು ಈಗಾಗಲೇ ಪಕ್ಷದ ವರಿಷ್ಠರು ಅವ್ರ ಸುಪುತ್ರರಿಗೆ ಟಿಕೆಟನ್ನು ಕೊಡಬೇಕು. ಆ ನಂಜನ ವಿಧಾನಸಭಾ ಕ್ಷೇತ್ರದಿಂದ ಅವರನ್ನು ಶಾಸಕರಾಗಿ ಆಯ್ಕೆ ಮಾಡುವ ಮುಖಾಂತರ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಗೌರವವನ್ನು ಸಲ್ಲಿಸುವಂಥ ರೀತಿಯಲ್ಲಿ ಪಕ್ಷ ಭಾಗಿಯಾಗಬೇಕು ಅಂತೇಳಿ ಅವ್ರನ್ನ ಕಣಕ್ಕಿಳಿಸ್ತಾ ಇದೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಮಣಿ ಧ್ರುವನಾರಾಯಣ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ಅವ್ರ ಸುಪುತ್ರ ನಂಜನಗೂಡು ವಿಧಾನಸಭಾ ಶಾಸಕರ ಆಯ್ಕೆಯಾಗಿದೆ ಅಂತೇಳಿ ಪ್ರಾರ್ಥಿಸ್ಕೊಳ್ತೇನೆ.